ನಮಸ್ಕಾರ. ಇಂದಿನ ನೆನಪಿನ ದೋಣಿಯಲ್ಲಿ ಕಾರ್ಯಕ್ರಮದ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಕೂಡ ಅಭಿನಯ ಶಾರದೆ ಶ್ರೀಮತಿ ಜಯಂತಿ ತಮ್ಮ ಮನದಾಳದ ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆಗ ಚಿತ್ರಗಳಲ್ಲಿ ಕಾಮಿಡಿ ಸಪ್ರೇಟ್ ಆಗಿರ್ತಾ ಇತ್ತು, ಫೈಟಿಂಗ್ ಸಪ್ರೇಟ್ ಆಗಿರ್ತಾ ಇತ್ತು. ಆಮೇಲೆ ವ್ಯಾಂಪ್ ವ್ಯಾಂಪ್ ಥರ ಕ್ಯಾರೆಕ್ಟರ್, ಲೇಡಿ ಕ್ಯಾರೆಕ್ಟರ್ ಇರ್ತಾ ಇತ್ತು. ಇಷ್ಟೆಲ್ಲ ಅದಕ್ಕದಕ್ಕೆ ಅಂತ ಅವರವರವರು ಇರ್ತಾ ಇದ್ರು. ಆದರೆ ಫಸ್ಟ್ ಟೈಮ್ ಕಾಮಿಡಿ, ಹೀರೋ ಹೀರೋಯಿನ್ ಕಾಮಿಡಿ ಮಾಡಿದ್ದು ಪರೋಪಕಾರಿ. ಪರೋಪಕಾರಿನಲ್ಲಿ ಯಾರು ನಿಮ್ಗೆ ಗೊತ್ತಿದೆ ತಾನೇ? ರಾಜ್, ಜಯಂತಿ ಇವರಿಬ್ಬರ ಕಾಂಬಿನೇಷನಲ್ಲಿ ಆ ಪರೋಪಕಾರಿ ಚಿತ್ರ ಸ್ಟಾರ್ಟ್ ಮಾಡಿದ್ರು. ಆ ಪರೋಪಕಾರಿ ಚಿತ್ರದಿಂದ ನಿಜವಾಗ್ಲೂ ಹೀರೋ ಹೀರೋಯಿನ್ ಕಾಮಿಡಿ 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 ನೀವೆಲ್ಲ ನೋಡಿರ್ತೀರಿ, ನೆನಪಿರುತ್ತೆ. ಯಾಕಿಲ್ ಬಚ್ಚಿಟ್ಕೊಂಡಿದ್ದೆ? ಮತ್ತೆ ಮತ್ತೆ ಏನ್ ಮತ್ತೆ ಮತ್ತೆ? ನಿಮ್ ಮತ್ತೆ ಕಿವಿ ಕಿತ್ತೆ. ನಾನು ನಮ್ ಸೋದರತ್ತೆ ಮಗಳ ಮದುವೆ ಮಾಡ್ಕೋಬೇಕಂತೆ. ಮಾಡ್ಕೋ, ನಿನಗೇನು ಬಂದಿದೆ ಗುಣಗು? ಮುಖ ಎಲ್ಲ ಸಿಡುಬಿನ ಕಲೆ ಇರೋ ಹುಡುಗಿನ ನೀನಾದ್ರೂ ಮಾಡ್ಕೋತಿಯಾ? ಓಹೋ, ಮುಖದಲ್ಲಿ ತಾನೇ ಸಿಡುಬಿನ ಕಲೆ ಇರೋದು, ಹೃದಯದಲ್ಲೇ ನಿಲ್ವಲ್ಲ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮಾಡ್ಕೋಬೇಕಪ್ಪ. ನನ್ನ ಮದುವೆ ಅಂದ್ರೇನೆ ಇಷ್ಟ ಇಲ್ಲ. ನಮ್ಮ ಅಪ್ಪ ಬಲವಂತ ಮಾಡ್ದ, ಮನೆ ಬಿಟ್ಟು ಓಡ್ ಬಂದ್ಬಿಟ್ಟೆ. ಯಾಕೆ, ಬೇರೆ ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಾ ಇದ್ಯಾ? ಲವ್ ಇಲ್ಲ, ಗಿವು ಇಲ್ಲ. ಮೀಸೆ ದಾಡಿ ಏನು ಬಂದಿಲ್ಲ, ಮುಖ ಎಲ್ಲ ಮೃದುವಾಗಿದೆ. ಒಳ್ಳೆ ಹೆಣ್ಣಾಗಾದ್ರೂ ಹುಟ್ಟಬಾರ್ದಾಗಿತ್ತ ನೀನು. ಶಿವ ಅಂತ ನಾನೇ ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ ನಿನ್ನ. ಬೇಷ್, ಅಂತೂ ನಿನ್ ಮದುವೆ ಮಾಡ್ಕೊಳ್ಳೋರು ಪುಣ್ಯ ಮಾಡಿದ್ಲು. ಒಳ್ಳೆ ಕ್ಯಾಂಪ್ ಕ್ಯಾಂಪ್ ಟಮಾಟೆ ಎದ್ದಾಗಿದ್ದೀಯೇ. ಹೌದು, ನಿನ್ ಹೆಸರೇನಂತ ಹೇಳಲೇ ಇಲ್ವಲ್ಲ. ನನ್ನ ಹೆಸರು ಶ್ಯಾಮ್. ಬೇಷ್ ಬೇಷ್, ಹೆಸರು ಕೂಡ ಚೆನ್ನಾಗಿದೆ. ಬಾ ಹೋಗೋಣ, ಹೋಗ್ತಾ ಹೋಗ್ತಾ ಮಾತಾಡೋಣ. ಸರಿ ಆಯ್ತು. ಬೆಳಗ್ಗೆ ಆಯ್ತು. ಬೆಳಗ್ಗೆ ಆದ್ಮೇಲೆ ಅಲ್ಲಿ ನದಿ ಇರುತ್ತೆ, ನದಿನಲ್ಲಿ ಸ್ನಾನ ಮಾಡಿ ಹೊರಡಬೇಕು ಅಂತ. ಸ್ನಾನ ಬರೋ ಸ್ನಾನ ಮಾಡೋಣ ಅಂತ ಕರ್ಕೊಂಡು ಇವಳಿಗೆ ಆ ಟೋಪಿ ಆಗ ಪ್ಯಾಂಟು ಶರ್ಟು ಬಿಚ್ಚಿದ್ರೆ ವಿಷಯ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಇವಳಿಗೆ ಭಯ. ಬೆಂಗ್ಳೂರ್ನಲ್ಲಿ ಹೋಗಿ ಮಾಡುವಂತೆ ಮೊದ್ಲು ಇಲ್ಲಿ ಮಾಡು. ಬಾ. ಬೇಡ ಕಣ. ಯಾಕಲ್ಲಿ ತಲೆಗೆಲ್ಲ ತಿರುಗುತ್ತೇನು, ಹೋಗೋ ಬಾರೋ ಅಂತ ಇದೀಯ ಅಣ್ಣ? ಬೇಡ ಅಣ್ಣ. ವಯಸ್ಸು ಬೇಡ ಅಣ್ಣ. ಬಾಣ್ಣ, ಸ್ನಾನ ಮಾಡು. ನೋಡು, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಶುಚಿರ್ಭೂತರಾಗಿರ್ಬೇಕು. ನಮ್ ಹಿಂದೂ ಶಾಸ್ತ್ರ ಹಾಗೇನೆ ಹೇಳೋದು. ಬಾ. ಇನ್ನ ಹಾಗೆ ಮೈಲ್ಗೆಲ್ ಬಂದು ಕಾರಲ್ಲಿ ಕೂತ್ಕೋಬೇಕು ಅಂತ ಮಾಡಿದ್ಯಾ? ಅಯ್ಯೋ ಅಯ್ಯೋ, ಹೆಣ್ಣು ಹೆಣ್ಣು, ಡೇಂಜರು ಡೇಂಜರು. ದೋಣಿ ಸಾಗಲಿ ಮುಂದೆ ಹೋಗಲಿ,
ಮತ್ತೊಂದು ಚಿತ್ರ ಅಂದರೆ ಕುಲಗೌರವ. ನೆನಪಿದೆಯಲ್ಲ, ರಾಜ್ಕುಮಾರ್ ಅವರು ಮೂರು ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ. ಅದರಲ್ಲಿ ನಾನು ಸಿಂಗಲ್ ಹೀರೋಯಿನ್. ಆ ಚಿತ್ರ ತುಂಬಾ ಚೆನ್ನಾಗಿ ಬಂತು. ಆ ಚಿತ್ರನ ಸ್ಟೋರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೆಲುಗುನವ್ರು ತಗೊಂಡ್ರು. ತೆಲುಗು ಎನ್ ಟಿ ರಾಮರಾವ್ ಅವರು ಗೊತ್ತಲ್ಲ, ಸಿ ಎಂ ಆಗಿದ್ದರು. ಎನ್ ಟಿ ರಾಮರಾವ್ ಅವರು ತಗೊಂಡು ಅವರು ಮೂರು ಕ್ಯಾರೆಕ್ಟರ್ ಮಾಡಿದ್ರು. ಅದಾದಮೇಲೆ ಆ ಚಿತ್ರನೂ ತುಂಬ ಚೆನ್ನಾಗಿ ಹೋಯಿತು. ಅದಾದಮೇಲೆ ಅದನ್ನು ನೋಡಿ ತಮಿಳ್ನವ್ರು ತಗೊಂಡ್ರು. ಅದರಲ್ಲಿ ರಾಜ್ಕುಮಾರ್ ಅವ್ರ ಕ್ಯಾರೆಕ್ಟರ್ ಮುದ್ರಾಮನ್ ಅವರು ಮಾಡಿದರು. ಒಂದು ಸಿಚುವೇಶನಲ್ಲಿ ಎನ್ ಟಿ ರಾಮರವರು ನಾನು ನೀರಿಗೆ ಬಿದ್ದುಬಿಡ್ತೀನಿ, ಎತ್ಕೊಂಬಂದು ಚಾಪ ಮೇಲೆ ಮಲಗಿಸ್ತಾರೆ. ಚಾಪ ಮೇಲೆ ಮಲಗಿಸಿ ಅಯ್ಯೋ ಅಂತ ಹಿಂಗೆ ತಪ್ಕೊಂಡ್ಬಿಡ್ತಾರೆ. ಅವ್ರದ್ದು ಸ್ವಲ್ಪ ರಿಯಲಾಗಿ ಮಾಡೋದು ಒಂದಿದ್ದು, ಆದರೆ ಅವ್ರಿಗೆ ಅರಿವಾಗದೇ ಇಲ್ಲಿ ನನ್ನ ತಲೆ ಇಲ್ಲಿ ಸೇರ್ಕೊಂಡ್ಬಿಡುತ್ತೆ, ಮೂತಿ ಒಳಕ್ಕಿರುತ್ತೆ, ಉಸಿರಾಡೋಕ್ಕೂ ಇದಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇದೆ ಅಂತ ಇದ್ದೀನಿ, ಗೊತ್ತಾಗ್ತಾ ಇದೆ. ಅವರು ಡೈಲಾಗ್ ಹೇಳಿಕೊಂಡು ಅಳ್ತಾ ಬಿಡ್ತಾನೇ ಇಲ್ಲ. ಆಮೇಲೆ ಇನ್ನೇನು ಸತ್ತೋಗ್ತೀನೇನೋ ಅನ್ನೋ ಫೀಲಿಂಗು, ಆ ಫೀಲಿಂಗ್ ಅಷ್ಟೊತ್ತಿಗೆ ಸಮಾಳಿಸ್ಕೊಂಡು ಡೈರೆಕ್ಟ್ರ್ ಕಟ್ ಅಂದರು ನನ್ನ ಪುಣ್ಯಕ್ಕೆ ಅಂದೆ. ಆದಮೇಲೆ ಅವರು ಏನು ರೀ ಏಮ್, ಅವರೆಲ್ಲ ಸ್ಟೈಲೇ ಬೇರೆ, ಏಮ್ ಏಮ್ ಅಲ್ಲ ಇಪ್ಪೋ ಯಾರು ಅಂತಂದರೆ, ಏನಿಲ್ಲ ಇಲ್ಲಿ ಸಿಗಾಕೊಂಬಿಟ್ಟಿದ್ದೆ ಅಂತಂದೆ. ಅವರು ನಕ್ಕುಬಿಟ್ರು, ಓಹೋ ಗಟ್ಟಿಗ ನೊಕ್ಕೇಸಾನ ಅಂದರು. ನಕ್ಕುಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆಸೆ ತುಂಬದ ಕಣ್ಣುಗಳಿಂದ ನನ್ನನ್ನೇ ನೋಡ್ತಾ ವಾತ್ಸಲ್ಯದಿಂದ, ಇನ್ನೊಂದ್ಸಲ ಅಮ್ಮನೇ ಡಾಕ್ಟ್ರೆ, ಇನ್ನೊಂದ್ಸಲ ಅಮ್ಮನೇ ಡಾಕ್ಟ್ರೆ ಅಂತ ಕೇಳ್ತಾ ಇದ್ದಿಲ್ಲಮ್ಮ. ಇನ್ಮೇಲೆ ಇನ್ಮೇಲೆ ಯಾವತ್ತೂ ಅಮ್ಮ ಅಂತ ಕರೆಯೋ ಭಾಗ್ಯ ನನಗೆ ಸಿಕ್ಕಿದೆ ಅಮ್ಮ. ನೋಡಮ್ಮ ಒಂದ್ಸಲ ಒಂದ್ಸಲ ಕಣ್ಣು ಬಿಟ್ಟು ನೋಡಮ್ಮ ನನ್ನನ್ನ ಅಮ್ಮ. ಸಾವಿರ ಮೆಟ್ಲು ಅನ್ನೋ ಒಂದು ಚಿತ್ರ, ಫಸ್ಟ್ ಫಿಲ್ಮ್ ಪುಟ್ಟಣ್ಣ ಅವರ ಡೈರೆಕ್ಷನ್ನಲ್ಲಿ ನಾನು ಮಾಡಿದ್ದು ಸಾವಿರ ಮೆಟ್ಲು. ಅದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ನಂದು. ಗಂಡು ಬೀರಿ ಅಂದರೆ ಗಂಡು ಬೀರಿ ಎಷ್ಟು ಅಂತಂದರೆ, ಏ ಒಗ್ಗಲ್ಲ ನೀನೇನು ಅನ್ನೋ ಥರ ಒಂಥರ ಗಂಡು ಬೀರಿ ಅವಳು. ಅಂಥ ಕ್ಯಾರೆಕ್ಟರ್ ನಂಗೆ ಭಾಳ ಇಷ್ಟ ಆಗುತ್ತೆ. ಅದರಲ್ಲಿ ಪುಟ್ಟಣ್ಣ ಕಣಗಾಲ್ ಪುಟ್ಟಣ್ಣ ಕಣಗಾಲ್ ಅಂತಂದರೆ ಯಾರೀ ಪುಟ್ಟಣ್ಣ ಕಣಗಾಲ್ ಅನ್ಕೋತಾ ಇದ್ದೇನೆ. ಇರೋರೆಲ್ಲ ಹೆದರ್ಸ್ಬಿಟ್ರು ನನಗೆ, ರೀ ಪುಟ್ಟಣ್ಣ ಕಣಗಾಲ್ ಅವ್ರು ಬಹಳ ಕೋಪಿಷ್ಟ, ಹೊಡಿತಾರೆ ಬಡಿತಾರೆ ಆಮೇಲೆ ಬೈತಾರೆ ಇದೆಲ್ಲ ಮಾಡ್ತಾರೆ, ಹುಷಾರಾಗಿ ಕೆಲಸ ಮಾಡು ಅಂತ ಅಂದ್ಬಿಟ್ಟು ನನಗೆ ಹೆದರ್ಸಿ ಕಳಿಸ್ಬಿಟ್ಟಿದ್ರು. ಮೈಸೂರು ಬೆಟ್ಟದ ಮೇಲೆ ಶೂಟಿಂಗ್ ಹೋದ್ನಾ, ಹೋಗಿ ಎರಡು ದೂರದಲ್ಲೆಲ್ಲ ಇಲ್ಲಿ ಯಾರ್ರಿ ಡೈರೆಕ್ಟ್ರು ಪುಟ್ಟಣ್ಣ ಅಂದರೆ ಅಂತ ಕೇಳಿದೆ ಪಕ್ಕದಲ್ಲಿ. ಅದು ಅಲ್ಲಿ ಕೂತಿದ್ದಾರಲ್ಲ ಅವರು, ಅವರೊಂದು ಪುಸ್ತಕ ಓದ್ಕೊಂಡು ಕೂತ್ಕೊಂಡಿದ್ರು. ಅವರು ಈ ನಮ್ಮ ಗಲಾಟೆಗೆ ಅವ್ರಿಗೆ ತಿರುಗಿ ನೋಡಿದ್ರು. ನೋಡಿದ ತಕ್ಷಣ ಏಯ್ ಪುಟ್ಟು ಅಂದೆ ನಾನು. ಹಲೋ ಜಯಮ್ಮ ಅಂತ ಅವ್ರು ಎದ್ದು ಬಂದರು. ಅಂದರೆ ಆ ಪುಟ್ಟಣ್ಣ ನಮಗೆ ಪಂತುಲು ಅವ್ರ ಪಿಕ್ಚರ್ಸಲ್ಲಿ ಕೋ ಡೈರೆಕ್ಟರಾಗೂ ಇದ್ದರು, ರೈಟರಾಗೂ ಇದ್ದರು. ಗಂಡಿನ ಜೊತೆ ಒಂದಾಯ್ತೀನಿ ಬಿಡವಾ, ಆಗ
ಅದಾದ್ಮೇಲೆ ನಾಗರಹಾವು, ನಾಗರಹಾವು ನಿಮಗೆ ಗೊತ್ತಿದೆಯಲ್ಲ, ನಾಗರಹಾವನಲ್ಲಿ ನನಗೆ ಆ ಕ್ಯಾರೆಕ್ಟರ್ ಬಂದಿದ್ದೆ ಹಾಗೆ ಫಸ್ಟ್ ಕಲ್ಪನಾ ಅವ್ರನ್ನ ಕೇಳಿದ್ದಾರಂತ ಅವರು ನೀವು ಮಾಡಿ ಅಂತ. ನೀವು ಹೋಗ್ರಿ ತುಕಡ ಕ್ಯಾರೆಕ್ಟರ್ ಯಾವಳು ಮಾಡ್ತಾಳೆ, ಆ ಇಬ್ಬರು ಹೀರೋಯಿನ್ಸಲ್ಲಿ ಒಬ್ಬ ಹೀರೋಯಿನ್ ಕೊಡಿ ನಾನು ಮಾಡ್ತೀನಿ ಅಂದ್ರಂತೆ. ಇನ್ನೇನು ಮಾಡೋದು, ವಾಪಸ್ ಬಂದುಬಿಟ್ರು. ವಾಪಸ್ ಬಂದು ಇನ್ಯಾರು ಯಾರು ಅಂತ ಡಿಸ್ಟ್ರಿಬ್ಯೂಟರ್ ವೀರಸ್ವಾಮಿ ಅವರು ಅಂದರೆ ರವಿಚಂದ್ರನ ಅಪ್ಪ ಅವರು ಮಾಡ್ತಿದ್ದ, ಅವರೆಲ್ಲ ಯೋಚನೆ ಮಾಡಿ ಹೌದ್ ನಮ್ಮ ಜಯಂತಿನೇ ಯಾಕೆ ಹಾಕ್ಬಾರ್ದು ಕೇಳಬಾರ್ದು ಅಂತ ನನ್ನ ಹತ್ರ ಬಂದರು. ಪುಟ್ಟಣ್ಣ ಅವ್ರು ಹೇಳಿದ್ರು ನೋಡಿ ಕಲ್ಪನಾ ಅವರು ರಿಜೆಕ್ಟ್ ಮಾಡಿದ್ರು, ಆದ್ರೂ ನಾವು ನಿಮ್ಮ ಹತ್ರ ಹೇಳಬೇಕು ಫಸ್ಟ್, ಇಲ್ಲ ಬೇರೆಯವ್ರು ಹೇಳಿ ನೀವು ತಿಳ್ಕೊಂಡು ನೋಡು ನಮ್ಗೆ ಹೇಳಲೇ ಇಲ್ಲ ಅಂತಂತ ನೀವು ಅನ್ಕೋಬಾರ್ದು. ಅವ್ರು ಬೇಡ ಅಂದರು. ನಿಮ್ಮ ಇಷ್ಟ, ನೀವು ನೋಡಿ ನೀವು ಮಾಡಿದ್ರೆ ನಾನು ಚೆನ್ನಾಗಿ ತೆಗಿತೀನಿ, ಚಾಲೆಂಜಿಂಗ್ ಆಗಿ ತೆಗಿತೀನಿ ಇದನ್ನು, ಯೋಚನೆ ಮಾಡಿ ಅಂತಂತ ನನ್ನನ್ನು ಕನ್ವಿನ್ಸ್ ಮಾಡಿ. ನನಗೇನು ಒಂಥರ ಡ್ಯಾಶಿಂಗ್ ನೇಚರ್ ಅಡ್ವೆಂಚರ್ ಇದು ಅಂತಂದರೆ ನನಗೆ ಭಾಳ ಇಷ್ಟ. ಅಯ್ಯೋ ನಡೀರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಅದು ಜನಗಳ ಮನಸ್ಸಲ್ಲಿ ಹಾಗೇ ನಿಂತೋಯಿತು, ಇಡೀ ಕರ್ನಾಟಕ ಜನತೆಯ ಮನಸ್ಸಲ್ಲಿ ಹಾಗೆ ನಿಂತೋಯಿತು. ಮಕ್ಕಳು ಸ್ಕೂಲಲ್ಲಿ ಮಕ್ಕಳನ್ನ ಕೇಳಿದ್ರೆ ಯಾರಮ್ಮ ಓಬವ್ವ ಅಂತಂದರೆ ಜಯಂತಿ ಅಂತಾರಂತೆ. ಒರಿಜಿನಲ್ ಓಬವ್ವ ಯಾರೋ ಯಾರಿಗೂ ಗೊತ್ತಿಲ್ಲ, ಜಯಂತಿ ಮಾತ್ರ ಗೊತ್ತು. ಈಗ ಆ ಕಡೆ ದುರ್ಗದ ಕಡೆ ಹೋದರೆ ಓಬವ್ವ ಓಬವ್ವ ಅಂತಾನೆ ನಾನು ಕರೆಯೋದು. ಒನಕೆ ಹಿಡಿದಳು ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರ ಬನಿತೆ ಆವೋ ಬವ್ವ. ಪುಟ್ಟಣ್ಣ ಅವ್ರ ಜೊತೆಲೆ ಮತ್ತೊಂದು ಚಿತ್ರ, ಅದೇ ಎಡಕಲ್ಲು ಗುಡ್ಡದ ಮೇಲೆ. ಎಡಕಲ್ಲು ಗುಡ್ಡದ ಮೇಲೆ ಬಂದು ಅದು ಎರಡು ಪುಸ್ತಕ ನಾವೆಲ್ ಅದು. ಆ ಎರಡು ಪುಸ್ತಕನ ತಗೊಂಬಂದು ಪುಟ್ಟಣ್ಣ ಅವರು ನನಗೆ ಕೊಟ್ಟರು, ನೋಡಮ್ಮ ಇದರಲ್ಲಿ ಇಂಥ ಕ್ಯಾರೆಕ್ಟರ್ ಇದೆ, ಇದು ಚೆನ್ನಾಗಿ ಪುಸ್ತಕ ಎಲ್ಲ ಓದು, ಇದು ಚಿತ್ರ ಮಾಡಬೇಕು ಅಂತಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಅವರು ಹೇಳಿಬಿಟ್ಟು ಹೋದರು. ಸರಿ, ಆ ಕಥೆಯೆಲ್ಲ ಓದಿದೆ. ಎಲ್ಲ ಓದ ಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಬಂದು ಪಾಪ ಒಳ್ಳೆಯವಳೆ, ತುಂಬ ಒಳ್ಳೆಯವಳು. ಅದು ಏನಪ್ಪ ಅಂತಂದರೆ ಗಂಡ ಮಿಲಿಟ್ರಿನಲ್ಲಿದ್ದು ಸಂಸಾರ ಜೀವನಕ್ಕೆ ಸರಿ ಹೋಗಲ್ಲ, ಆ ಥರ ಏನೋ ಇದಾಗಿರುತ್ತೆ ಅವರಿಗೆ. ಅಲ್ಲೇ ಪಕ್ಕದ ಎಸ್ಟೇಟ್ ಹುಡುಗ ಒಬ್ಬ ಪರಿಚಯ ಆಗ್ತಾನೆ, ಯಂಗ್ ಫೆಲೋ. ಅವನು ಇವ್ರ ಹಿಂದೆನೇ ಸುತ್ತಿ ಯಾವುದೋ ಗಳಿಗೆಯಲ್ಲಿ ಇವರು ಕ್ಲೋಸ್ ಆಗ್ತಾರೆ. ಪುಟ್ಟಣ್ಣ ಅವ್ರಿಗೆ ಹೇಳಿದೆ, ಐ ಆಮ್ ಸಾರಿ ಈ ಪಿಕ್ಚರ್ ನಾನು ಮಾಡಲ್ಲ, ಯಾಕೆಂತಂದರೆ ಈ ಕಥೆ ನನಗೆ ಸರಿ ಹೋಗಲಿಲ್ಲ, ಜನ ಅಡ್ರೆಸ್ ಕೇಳಿ ಹುಡುಕೊಂಡು ಬಂದು ನನ್ನ ಹೊಡಿತಾರೆ, ಬೇಡಪ್ಪ ನನಗೆ ಬೇಡವೇ ಬೇಡ, ನೀವು ಬೇರೆ ಯಾರನ್ನಾದ್ರೂ ಹಾಕ್ಕೊಳ್ಳಿ ಪ್ಲೀಸ್ ಅಂತ ಅಂದ್ಬಿಟ್ಟೆ. ಆಮೇಲೆ ಇಲ್ಲ ಜಯಮ್ಮ ನಾನು ಈ ಚಿತ್ರನ ತುಂಬ ಚೆನ್ನಾಗಿ ತೆಗಿತೀನಿ, ತುಂಬಾ ಚೆನ್ನಾಗಿ ತೆಗಿತೀನಿ, ನಿನಗೆ ಗೊತ್ತಲ್ಲ ನಾನು ಹೇಗೆ ತೆಗಿತೀನಿ ಅನ್ನೋದು, ನಿನಗೆ ಗೊತ್ತಿಲ್ಲ ನನ್ನ ಮೇಲೆ ನಂಬಿಕೆ ಇದೆ ತಾನೇ, ಇದೆ ಹಾಗಾದರೆ ಒಪ್ಕೊ, ಇದು ಡಿಫ್ರೆಂಟಾಗೇ ಮಾಡ್ತೀನಿ, ಆ ಥರ ಮಾಡಲ್ಲ, ನಿನಗೆ ಕೆಟ್ಟ ಹೆಸರು ಬರೋ ಥರ ಅಂತೂ ನಾನು ಮಾಡೋದೇ ಇಲ್ಲ, ಓಕೆನಾ ನಂಬಿಕೆನಾ ಅಂತ. ಆ ಥರ ಅವ್ರು ಮಾಡ್ತೀನಿ ಅಂತಂದರೆ ಮಾಡ್ತಾರೆ, ಯಾಕಂದರೆ ಆ ಕೆಪ್ಯಾಸಿಟಿ ಅವರಿಗಿದೆ. ಅದರಿಂದ ಸರಿ ಅಂತ ಒಪ್ಪ. ನೋ 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 ಜಸ್ಟ್ ವೇಟ್. ನೋಡಿದ್ರ ನಿಮ್ಗೆ ಅಷ್ಟು ತಾಳ್ಮೆ ಇಲ್ಲ, ಇನ್ನೊಬ್ರಿಗೆ ನಾನೀಗ ಸರ್ವ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್.
8000 ವರ್ಷಗಳ ಹಿಂದೆ ಶಿಲಾಯುಗ ಜನ ಇಲ್ಲಿ ವಾಸವಾಗಿದ್ರು ಅನ್ನಕ್ಕೆ ಈ ಚಿತ್ರಗಳೇ ಸಾಕ್ಷಿ. ಬನ್ನಿ ಹೋಗೋಣ. ಮಸನದ ಹೂನಲ್ಲಿ ಆಂಟಿ ಕ್ಯಾರೆಕ್ಟರ್ ಅಂದ್ರೆ ಅವರು ವೇಷವಾಟಿಕೆ ನಡೆಸ್ತಾ ಇರೋದು ಅದರ ಹೆಡ್ಡಿವಳು, ಅವಳು ಕೆಳಗಡೆ ಒಂದು 10 ಜನ ಹೆಣ್ಣುಮಕ್ಕಳು. ಹೀರೋಯಿನ್ಸ್ ಯಾರು ಅಷ್ಟು ಡೇರಿಂಗ್ ಆಗಿ ಆ ಕ್ಯಾರೆಕ್ಟರ್ ಮಾಡೋದಿಲ್ಲ. ನಾನು ಚಾಲೆಂಜಿಂಗ್ ಆಗಿ ತೊಗೊಂಡೆ ಆ ಕ್ಯಾರೆಕ್ಟರ್. ಎಸ್, ಮಾಡ್ತೀನಿ. ಆ್ಯಂಟಿ ಕ್ಯಾರೆಕ್ಟರ್ಸ್ ಚಾಲೆಂಜಿಂಗ್ ಆಗಿ ತೊಗೊಂಡು ನಿಮ್ಮ ಹತ್ರ ಜನಗಳ ಹತ್ರ ಸೈ ಅನ್ನಿಸ್ಕೋಬೇಕು ಅನ್ನಿಸ್ಕೋತೀನಿ, ಮಾಡ್ತೀನಿ ಕ್ಯಾರೆಕ್ಟರ್ನ. ಅವ್ರು ತುಂಬ ಖುಷಿಪಟ್ಟರು. ಖುಷಿಪಟ್ಟು ಇನ್ನೂ ಆ ಕ್ಯಾರೆಕ್ಟರ್ನ ಹಾಗೆ ಡೆವಲಪ್ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಈ ಚಿತ್ರ ನೀವು ನೋಡಿರ್ಬೋದು. ಅದರಲ್ಲಿ ಒಂದು ಸೀನ್ ಇದೆ, ಒಂದು ಆ ಒಂದು ಸೀನಿಗೆ ನಿನಗೆ ಅವಾರ್ಡ್ ಬರುತ್ತೆ ಅಂತ ಪುಟ್ಟಣ್ಣ ಅವರು, ನಮ್ಮ ಅಂಬರೀಷ್ ಅವರು ಕೂಡ, ಕ್ಯಾಮ್ರಾಮ್ಯಾನ್ ಇವರೆಲ್ಲ ಕೂಡ ಹೇಳಿದ್ರು. ಅದರಲ್ಲಿ ಏನು, ನಮ್ಮ ಲೋಕನಾಥ್ ಅಪ್ಪಾಜಿ ಈ ವೇಚ್ಯ ಬಾಟಿಗಳ ಒಂದು ಮಗಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಹುಡ್ಕೊಂಡು ಬರ್ತಾರೆ. ನಾನಿಲ್ಲಿ ಹೆಣ್ಣಿನ ಸುಖ ಬಯಸಿ ಬರಲಿಲ್ಲ ಅಮ್ಮ, ನನ್ನ ಮಗಳನ್ನ ಹುಡುಕೊಂಡು ಬಂದೆ. ಅಕ್ಕ, ತಂಗಿ, ತಾಯಿ, ಮಗಳು ಅನ್ನೋ ಪದಗಳು ಸಾವುಕಾರೆ ಈ ಮನೆಗೆ ಬರೋರ್ ಬಾಯಲ್ಲಿ ಬಡ್ಕೊಂಡ್ರು ಬರೋದೇ ಇಲ್ಲ, ಅವ್ರ ಬಾಯಲ್ಲಿ ಬರೋದೇ ಬೇರೆ. ಅಚ್ಚರಿ, ನಿಮ್ ಮಗಳು ಅವಳು ಈ ಕಸಬಿಗೆ ಇಳಿದಿದ್ದಾಳೆ ಅಂತ ನನ್ ಕಿವಿಗೆ ಸುದ್ದಿ ಬಿತ್ತು, ನನ್ ಕರಳು ಕತ್ತರಿಸೋಯ್ತು. ಆದ್ರೂ ಮಾಡಿ ಅವ್ಳು ಹುಡುಕಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಈ ತರ 10-6 ಮನೆ ಮೆಟ್ಟಿಲು ಹತ್ತಿ ಇಳಿತಾ ಇದ್ದೇನೆ. ತಾಯಿ ಎಲ್ಲಿದ್ದಾಳು? ಸೌಕರ್ಯ, ಈ ಕಸಬಿಗಿಳಿದ ಹೆಣ್ಣು ಮಕ್ಕಳ ಹೆತ್ತ ಅಪ್ಪ ಅಮ್ಮ, ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಂದ ಅವಳಿಗೆ ಸಿಗೋ ಉಡುಗೊರೆ ಏನು ಗೊತ್ತಾ? ಬರೀ ಸೊಂಟದ ಕೆಳಗಿನ ಕೆಟ್ಟ ಮಾತಿನ ಬೈಗಳದ ಸುರಿಮಳೆ. ಆದರೆ ನೀವು ಮಗಳು ಕೆಟ್ಟಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಸಾಕರ್ರೆ, ಈ ಹಾಳಾದ ಕೈಗಳು ತತ್ತೇರಿ ಎಷ್ಟೋ ಜನ ಅಯೋಗ್ಯರಿಗೆಲ್ಲ ಮುಗಿದಿದೆ, ಆದ್ರೆ ಈಗ ಹೇಗೆ ಮುಗಿತಿರೋದು ದೇವರಿಗೆ ಅಂತನ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಹೊರಟೋದಾಗ ಶಾರ್ಟ್ ಕಟ್ ಅಂತಾರೆ, ಕಟ್ ಅಂದಮೇಲೆ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಅಂಬರೀಷು, ಪುಟ್ಟಣ್ಣ, ಇವರು ನಮ್ಮ ಕ್ಯಾಮ್ರಾಮ್ಯಾನ್ ಇವರೆಲ್ಲ ಸೇರಿಕೊಂಡು ಈ ಸೀನಿಗೆ ನಿನಗೆ ಸ್ಟೇಟ್ ಅವಾರ್ಡ್ ಬರುತ್ತೆ, ಗ್ಯಾರಂಟಿ ಬರ್ಕೊಡ್ತೀವಿ ನಾವು ಅಂತ. ಏನ್ರಿ, ನೆನಪಿನ ದೋಣಿಯಲ್ಲಿ ನಾವೆಲ್ಲ ಪ್ರಯಾಣ ಮಾಡಿದ್ವಲ್ಲ, ನಿಮಗೆಲ್ಲ ಖುಷಿ ಆಯ್ತಾ? ನಿಮಗೆಲ್ರಿಗೂ ಖುಷಿ ಆದರೆ ನಮಗೆ ಖುಷಿ ಆದಾಗೆ. ನಿಮ್ಮ ಜೊತೆ ಭಾಳ ದಿವಸದ ನಂತರ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ಸುವರ್ಣ ಚಾನಲ್ ಅವರಿಗೂ, ಎಲ್ಲ ಸಿಬ್ಬಂದಿಯವರಿಗೂ, ಎಲ್ರಿಗೂ, ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ಆ ಬಲ ಈ ಜಯಂತಿ ಮೇಲೆ ಇರಲಿ ಅಂತ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೇನೆ. ದೋಣಿ ಸಾಗಲಿ, ದೂರ ತೀರ.